ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚಕ್ರಪಾಣಿ ಯಾದವ್ ಅಂತ. ಇವತ್ತು ನೋಡ್ತಾ ಇದ್ದಲ್ಲ ತೈವಾನ್ ವೈಟ್, ಇದು ಬಂದು ನಾರಾಯಣಪುರ ಗ್ರಾಮ, ಯಾವುದಿದು ನಾರಾಯಣಪುರ ಗ್ರಾಮ, ದೇವನಹಳ್ಳಿ ತಾಲೂಕು, ಬೆಂಗಳೂರು ರೂರಲ್. ಇದು ನಿಯರ್ ಆವತಿಯಿಂದ 4 ಕಿಲೋಮೀಟರ್ ಇದೆಯಲ್ಲ, ದೇವನಹಳ್ಳಿ ಬಂದು 12 ಕಿಲೋಮೀಟ್ರು, ನಾರಾಯಣಪುರ ಗ್ರಾಮ. ಇದು ಬಂದು ತೈವಾನ್ ವೈಟ್ ಮಾಡಿರೋದು. ಗಿಡದ ಗಿಡಕ್ಕೆ 6 ಅಡಿ ಮಾಡಿದ್ದಾರೆ, ಸಾಲಿನ ಸಾಲಿಗೆ 9 ಅಡಿ ಮಾಡಿದ್ದಾರೆ ನೋಡಿ. ಇದು ನಾಟಿ ಮಾಡಿ ಈಗ 4 ತಿಂಗಳಾಗಿದೆ. ಇವ್ರು ನಾಟಿ ಮಾಡಿದ ತಕ್ಷಣದಿಂದ ನಮ್ಮ ಮಳೆ ಜಾಸ್ತಿ ಬಂದಿದೆ. ಈ ಗಿಡಗಳಲ್ಲಿ ಫುಲ್ ನೀರು ಎಲ್ಲ ನಿಂತ್ಕೊಂಡ್ಬಿಟ್ಟಿತ್ತು, 1 ಅಡಿ 2 ಅಡಿ ಮೇಲೆ ಫುಲ್ ನೀರು ನಿಂತ್ಕೊಂಡ್ಬಿಟ್ಟಿತ್ತು. ಆದರೂ ಸಹಿತ ಇವಾಗ ಬಿಸಿಲು ಹೊಡಿತಾ ಇದೆಲ್ಲ, ಇವಾಗ ಚೆನ್ನಾಗೆಲ್ಲ ಒಳ್ಳೆ ಚಿಗುರು ಬರ್ತಾ ಇದೆಲ್ಲ ಗಿಡ ಅಲ್ಲ. ನಾನು ಇದರಲ್ಲೆಲ್ಲ ಹೂವು ಪಿಂದಿಗಳೆಲ್ಲ ಸ್ಟಾರ್ಟ್ ಆಗ್ತಾ ಇದೆ ನೋಡಿ, ಹೂವು ಪಿಂದಿಗಳೆಲ್ಲ ಸ್ಟಾರ್ಟ್ ಆಗ್ತಾ ಇದೆ. ಇವೆಲ್ಲ ತೆಗಿತಾ ಇರಬೇಕು ಅವಾಗವಾಗ. ನೋಡಿ ಈ ರೀತಿ ಕೆಳಗಡೆ ಬಡ್ಡಿ ಇದೆಯಲ್ಲ ನೋಡಿ, ಕಸಿ ಕಸಿಗೆ ಮತ್ತು ಭೂಮಿಗೆ 4 ಇಂಚು ಗ್ಯಾಪ್ ಕೊಡಬೇಕು. ಈ ಕಸಿ ಅದು ಕಸಿ ಅನ್ನೋದನ್ನ ಒಳಗಡೆ ಮುಚ್ಚಬಾರ್ದು, 4 ಇಂಚು ಮೇಲೇನೆ ಇರಬೇಕು. ಆಮೇಲೆ ಇಲ್ಲಿ ಬಂದಿದೆ ನೋಡಿ ಬ್ರಾಂಚಸ್, ಆಗಲೇ ಒಂದ್ಸಲ ಕಟ್ ಮಾಡಿದ್ದಾರೆ ಅವರು ಮಧ್ಯದಲ್ಲಿ ಮಾಡಿರೋದ್ರಿಂದ ಅಲ್ಲಿಂದ ಒಂದು 4 ರಿಂದ 5 ಬ್ರಾಂಚಸ್ಗಳು ಬಂದಿದ್ದಾವೆ ನೋಡಿ. ಇಲ್ಲಿ ಮಧ್ಯಭಾಗದಲ್ಲಿ ಕಟ್ಟಿಂಗ್ ಮಾಡಿದ್ದಾರೆ ನೋಡಿ, ಇಲ್ಲಿ ಕಾಣಿಸ್ತಾ ಇದ್ದಲ್ಲ ನಿಮಗೆ ನೋಡಿ. ಈ ಮಧ್ಯದಲ್ಲಿ ಕಟ್ ಮಾಡಿರೋದ್ರಿಂದ ಈ ಕಡೆ ಎಲ್ಲ ಒಳ್ಳೆ ಬ್ರಾಂಚಸ್ಗಳು ಬಂದಿದ್ದಾವೆ. ಬ್ರಾಂಚಸ್ ಜೊತೆಗೆ ಈ ಹೂವು ಪಿಂದೆ ಈ ಕಾಯಿಗಳೆಲ್ಲ ಬಂದಿದ್ದಾವೆ ನೋಡಿ ನೋಡಿ, ಹೂವು ಪಿಂದೆ ಕಾಯಿಗಳೆಲ್ಲ ಬಂದಿದೆ. ಒಳ್ಳೆ ರೀತಿ ಮಾಡಿದ್ದಾರೆ ಚೆನ್ನಾಗಿ ನೋಡಿ. ಈ ಥರ ಬ್ರಾಂಚಸ್ನಲ್ಲೆಲ್ಲ ಕಟಿಂಗ್ ಮಾಡ್ಕೋಬೇಕು, ಕಟ್ ಮಾಡೋಣ. ಅದು ಕಟತ್ತವು ಕಟತ್ತವು ಒಂದು 4 ಕೆಳೆ ಬಿಟ್ಟು ಕಟ್ ಮಾಡು. ಅಲ್ಲಿ ಕಟಿಂಗ್ ಮಾಡಿದ್ವಿ, ಆ ಕಡೆದು ಕಟಿಂಗ್ 1.5 ಅಡಿ ಉದ್ದ ಬಂದಮೇಲೆ ನೋಡಿ, ಅಲ್ಲಿ ಕಟಿಂಗ್ ಮಾಡಿದ್ದೀವಲ್ಲ ಅಲ್ಲಿಂದ 1.5 ಅಡಿ ಉದ್ದ ಆಗಲ ಸ್ವಲ್ಪ ಬಂದಮೇಲೆ ಅದನ್ನು ಕಟಿಂಗ್ ಮಾಡ್ಕೋಬೇಕು ನೋಡಿ. ಎಷ್ಟು ಚೆನ್ನಾಗಿ ನೀಟಾಗಿ ಇಟ್ಕೊಂಡಿದೆ ತೋಟಗಳನ್ನ. ಇದು ನಾರಾಯಣಪುರ ಗ್ರಾಮ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ. ಇದು ನೋಡಿ ಎಷ್ಟು ಚೆನ್ನಾಗಿ ಮಾಡಿಕೊಂಡಿದ್ದಾರೆ, ಎಲ್ಲ ಕಟಿಂಗ್ ಮಾಡಿ ಒಳ್ಳೆ ರೀತಿಯಲ್ಲಿ ಬೆಳೆಸಿದ್ದಾರೆ ಗಿಡಗಳನ್ನ ನೋಡಿ. ನಮ್ಮ ಜೊತೆ ರೈತರು ಇದ್ದಾರೆ, ನಾಗರಾಜ್ ಇದ್ರ ರೈತರು ನಮ್ಮ ಹತ್ರ, ಅವ್ರ ಹತ್ರ ಮಾತಾಡೋಣ ಬನ್ನಿ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಜೋರಾಗಿ ಮಾತಾಡಿ. ನಾಗರಾಜ್. ನಾಗರಾಜ್ ಅಂತ. ಯಾವ ಊರು ಇದು? ನಾರಾಯಣಪುರ. ನಾರಾಯಣಪುರ ತಾಲೂಕ? ದೇವನಹಳ್ಳಿ. ದೇವನಹಳ್ಳಿ ತಾಲೂಕ, ಬೆಂಗಳೂರು. ಓಕೆ. ಎಷ್ಟು ಗಿಡಗಳು ನಾಟಿ ಮಾಡಿದ್ದಾರೆ ನೀವು? 800 ಗಿಡಗಳು. ಯಾವ ತಾಲಿ ನಾಟಿ ಮಾಡಿರೋದು? ತೈವಾನ್ ವೈಟ್. ಓಕೆ. ಗಿಡದ ಗಿಡಕ್ಕೆ ಎಷ್ಟು ಮಾಡಿದಾರ? ಸಾಲಿನ ಸಾಲಿಗೆ ಎಷ್ಟು? 6-9. 6-9 ಅಂದ್ರೆ ಈಗ ಸಾಲಿನಿಂದ ಸಾಲಿಗೆ 9 ಅಡಿ ಮಾಡಿದಿರ, ಗಿಡದ ಗಿಡಕ್ಕೆ 6 ಅಡಿ ಮಾಡಿದಿರ. ಓಕೆ. ನಾಟಿ ಮಾಡಿ ಎಷ್ಟು ತಿಂಗಳಾಗಿದೆ? 4 ತಿಂಗಳಾಗಿದೆ. ನಾಟಿ ಮಾಡಿದ 4 ತಿಂಗಳಾಗಿದೆ. 4 ತಿಂಗಳ ಒಟ್ಟು ಕಂಟಿನ್ಯೂಸ್ ಮಳೆ ಇದೆ, ಫುಲ್ ನೀರು ನಿಂತ್ಬಿಟ್ಟಿತ್ತಾ ಇದೆ ಅದರಲ್ಲೆಲ್ಲನು. ಓಕೆ ಓಕೆ. ಚೆನ್ನಾಗಿ ಮಾಡಿದಿರ, ಒಳ್ಳೆ ಚೆನ್ನಾಗಿದೆ ಅದು ತೋಟನು. ಯಾವ ಕಡೆ ನೋಡಿದ್ರು ಒಳ್ಳೆ ಕ್ಲೀನ್ ಆಗಿ ನೀಟಾಗಿ ಇಟ್ಕೊಂಡಿದ್ದೀರ ನೋಡಿ. ಇದನ್ನ ಕಟಿಂಗ್ ಮಾಡ್ತಾ ಇದ್ದಾರೆ ನಾಗರಾಜ್ ಅವರು ನೋಡಿ. ಈ ರೀತಿ ಈಗ 1.5 ಅಡಿ 2 ಅಡಿ ಬಂದಿರೋಕ್ಕಂತ ಬ್ರಾಂಚಸ್ ಗಳನ್ನ 4 ರಿಂದ 6 ಎಲೆ ಬಿಟ್ಟು ಕಟ್ ಮಾಡ್ತಾ ಇದ್ದಾರೆ ನೋಡಿ. ಈ ರೀತಿ ಕಟಿಂಗ್ ಮಾಡ್ಕೋಬೇಕು. ಕೆಳಗಡೆ 1.5 ಅಡಿ ಯಾವುದೇ ರೀತಿ ಏನು ಬಿಡಬಾರ್ದು. ಈಗ ಕಸಿಯಿಂದ ಕೆಳಗಡೆ ಬರ್ತಾ ಇರೋಕ್ಕಂತ ಈ ಬ್ರಾಂಚಸ್ ಗಳನ್ನ ತೆಗಿತಾ ಇರಬೇಕು. ಈ ತೈವಾನ್ ವೈಟ್ ಇದು ಹಿಂದೆ ಗಿಡಕ್ಕೆ 6 ಅಡಿ, ಸಾಲಿನ ಸಾಲಿಗೆ 9 ಅಡಿ ಮಾಡಿರೋದು. ಎಲ್ಲ ನೀಟಾಗಿ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಈ ವರ್ಷ ಮಳೆ ಜಾಸ್ತಿ ಆಗಿರೋದ್ರಿಂದ ಇನ್ನೂ ಸ್ವಲ್ಪ ಡೆವಲಪ್ಮೆಂಟ್ ಆಗಬೇಕಾಯ್ತು. ಆದರೆ ಇಷ್ಟು ಮಟ್ಟಿಗೆ ಬೆಳೆದಿದ್ದಾವೆ ಗಿಡಗಳು, ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ನಾಗರಾಜ್ ಅವರು, ಅವರಿಗೆ ಧನ್ಯವಾದಗಳು. ತುಂಬ ಜನ ಗೊಬ್ಬರಗಳೇ ಹಾಕೋದಿಲ್ಲ, ಬರೀ ಗಿಡ ನೆಟ್ಟಿದ್ವಿ ಗಿಡ ಬರಬೇಕಂದ್ರೆ ಆಗಲ್ಲ. ನೀವು ಕೊಟ್ಟಿಗೆ ಗೊಬ್ಬರವನ್ನು ಹಾಕುವಾಗ 1 ಟನ್ ಗೊಬ್ಬರ ತಗೊಳ್ಳಿ, ಇಲ್ಲಾಂದರೆ 1 ಟ್ರಾಕ್ಟರ್ ಗೊಬ್ಬರಕ್ಕೆ ನೀವು, ನಾನು ಹೇಳ್ತಾ ಇದ್ದೀನಿ, 1 ಟ್ರಾಕ್ಟರ್ ಗೊಬ್ಬರನ ಈ ರೀತಿ ನೀವು ಬೆಡ್ ಮಾಡ್ಕೊಳ್ಳಿ. 1 ಟ್ರಾಕ್ಟರ್ ಗೊಬ್ಬರನ ಈ ರೀತಿ ಬೆಡ್ ಮಾಡಿಕೊಂಡು ನೀವು ಇದ್ರ ಒಳಗಡೆ ನೀವು 100 ಕೆಜಿ ಯೂರಿಯಾ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಫಸ್ಟ್ ಬೆಡ್ ಮಾಡಿಕೊಂಡು ನೀವು ಯೂರಿಯಾ 100 ಕೆಜಿ ಯೂರಿಯಾ ನೋಡ್ತಾ ಇದ್ದೀರಲ್ಲ ನೀವು, ಯೂರಿಯಾ 100 ಕೆಜಿ 1 ಟ್ರಾಕ್ಟರ್ ಅಂದರೆ 2 ಟನ್ ಗೊಬ್ಬರಕ್ಕೆ. ಓಕೆ. 100 ಕೆಜಿ ಪೊಟ್ಯಾಷು, ಮಿರಿಟಮ ಪೊಟ್ಯಾಷಿಯಮ್ ಬರ್ತದೆ, ಮತ್ತು 100 ಕೆಜಿ ಸಿಂಗಲ್ ಸೂಪರ್ ಪಾಸ್ಪೋರ್ಟು, ಆಮೇಲೆ ಬೇವಿನಿಂಡಿ 400 ಕೆಜಿ 400 ಕೆಜಿಸ್ ತಗೋಬೇಕು ನೀವು. ಅದು 2 ಟನ್ ಗೊಬ್ಬರಕ್ಕೆ. ನೀವು 1 ಟನ್ಗಾದರೆ ಅದರಲ್ಲಿ ಅರ್ಧ ತೊಗೊಂಡ್ರೆ ಸಾಕು. ಇದನ್ನೆಲ್ಲ ತೊಗೊಂಡು ನೀವು 2 ಟನ್ ಗೊಬ್ಬರಕ್ಕೆ ಅದೊಂದು 100 ಕೆಜಿ, ಇದೊಂದು 100 ಕೆಜಿ, ಬೇವಿನಿಂಡಿ 400 ಕೆಜಿ,
ಇದನ್ನು ಒಂದು ಟ್ರ್ಯಾಕ್ಟರ್ ಗೊಬ್ಬರಕ್ಕೆ ಎಲ್ಲ ಬೆಡ್ ಮಾಡಿಕೊಂಡು ಎಲ್ಲ ಅದರ ಮೇಲೆಲ್ಲ ನೀಟಾಗಿ ಚಲ್ಲಬೇಕು ನೋಡಿ. ನೀಟಾಗಿ ಅದರ ಮೇಲೆಲ್ಲ ಸ್ಪ್ರೆಡ್ ಮಾಡಿಕೊಂಡು ನೀಟಾಗಿ ಎಲ್ಲ ಚಲ್ಬಿಟ್ಟು ಎರಡು ಸಲ ನೀವು ಅದನ್ನು ನೀವು ಕಳಿಸ್ಬೇಕಾಗತ್ತೆ. ಓಕೆ, ಫಸ್ಟ್ 50 ಕೆ ಜಿ ಬೇವಿನ ಹಿಂಡಿ 200 ಕೆ ಜಿ ಹಾಕಿ ಮಿಕ್ಸ್ ಮಾಡಿಕೊಂಡು ತಿರುಗಾ ಬೆಡ್ ಮಾಡಿಕೊಂಡು ಎರಡನೇ ಸಲನೂ ಅದೇ ಪ್ರಮಾಣದಲ್ಲಿ 55 ಕೆ ಜಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಕ್ಲೀನಾಗಿ ಬೆಡ್ ಮಾಡಿಕೊಂಡು ನೀಟಾಗಿ ಎರಡು ಮೂರು ಸಲ ಕಳಿಸಿ ಒಂದೊಂದು ಗಿಡಕ್ಕೆ ಎಷ್ಟು ಹಾಕಬೇಕು, ಎಷ್ಟು ಏಜ್ದಲ್ಲಿ ಎಷ್ಟು ಹಾಕಬೇಕು ಅಂತ ನಿಮಗೆ ಇವಾಗ ಹೇಳ್ತೀನಿ ಯಾವ ರೀತಿ ಮಾಡಬೇಕು ಅಂತ. ಇವಾಗ ತೈವಾನ್ ವೈಟ್ ನೋಡಿದಾರಲ್ಲ ಗಿಡಗಳನ್ನ, ಆ ಗಿಡಗಳಿಗೆ ಯಾವ ಪ್ರಮಾಣದಲ್ಲಿ ಹಾಕಬೇಕು ಅಂತ ಇವಾಗ ವೀಡಿಯೋ ತೋರಿಸ್ತೀನಿ ನಿಮಗೆ ನೋಡಿ. ಇವಾಗ ಒಂದು 4-5 ತಿಂಗಳ ಗಿಡಕ್ಕಾದರೆ ಗಿಡದಿಂದ 1 ಅಡಿ ದೂರದಲ್ಲಿ 1/2 ಅಡಿ ಒಳಗಡೆ ಹಿಂಗೆ ತೊಡ್ಬಿಟ್ಟು ಒಂದೊಂದು ಗಿಡಕ್ಕೆ 2-3 ಕೆ ಜಿ ಹಾಕ್ಕೊಂಡ್ರೆ ಸಾಕು. ಅದೇ ರೀತಿ ದೊಡ್ಡ ಗಿಡಗಳಿಗಾದರೆ ಅಂದರೆ ಇವಾಗ 6-8 ತಿಂಗಳ ಗಿಡಕ್ಕಾದರೆ ಒಂದು 1/2 ಬುಟ್ಟಿ ಹಾಕೋಬೇಕು. ಬುಟ್ಟೆಗಳು ಬರ್ತಾವಲ್ಲ, ಬುಟ್ಟೆ ಬಾಂಡ್ಲಿ ಏನು ಅಂತಿರಲ್ಲ, ಅದು ಬಂದರೆ ಒಂದು 5-6 ಕೆ ಜಿ 7 ಕೆ ಜಿ ಹಾಕ್ಕೋಬೋದು. 1 ವರ್ಷ ಗಿಡಕ್ಕಾದರೆ 10 ಕೆ ಜಿ ಪಕ್ಕ ಕೊಡಲೇಬೇಕು ನೀವು ಗೊಬ್ಬರದಲ್ಲಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಹಾಕೋದಾದರೆ. ಈಗ ನೀವು 1 ವರ್ಷ ಗಿಡಕ್ಕಾದರೆ 10 ಕೆ ಜಿ, 6-7 ವರ್ಷಕ್ಕೆ ಒಂದು 7 ಕೆ ಜಿ, 4-5 ತಿಂಗಳಿಗಾದರೆ 3 ಕೆ ಜಿ ಆದರೂ ಆರಾಮಾಗಿ ಕೊಡ್ಬೋದು. ಈ ರೀತಿ ಗೊಬ್ಬರವನ್ನು ಹಾಕೋದ್ರಿಂದ ಈ ರೀತಿ ಶೈನಿಂಗ್ ಬರ್ತದೆ ಗಿಡ. ಶೈನಿಂಗ್ ಅದು ಈ ಥರ ನೋಡಿ ಗಿಡ ನೋಡಿ. ಈ ಗಿಡಗಳಿಗೆ ಇವರು ನೋಡಿ, ಈ ಇದರಲ್ಲಿ ಮಾತ್ರ ಈ ನಾನು ಹೇಳ್ದಂಗೆ ಯೂರಿಯಾ ಪೊಟಾಸು ಸೂಪರು ಬೇವಿನಿಂಡಿ ಗೊಬ್ಬರದಲ್ಲಿ ಮಿಕ್ಸ್ ಮಾಡಿ ಹಾಕಿದ್ದಾರೆ ನೋಡಿ. ಈ ರೀತಿ ಹಾಕಿರೋದ್ರಿಂದ ಇಷ್ಟು ಶೈನಿಂಗ್ ಆಗಿ ನೀಟಾಗಿ ಗಿಡಗಳು ಅನ್ನೋದು ಬಂದಿದೆ ನೋಡಿ. ಹಾಂ ನೋಡಿ, ಮೊದಲು ಕಟ್ ಮಾಡಿದಾರಂತ ಈಗ ಚಿಗುರು ಬಂದಿದೆ ನೋಡಿ. ಮೊದಲು ಕಟ್ ಮಾಡಿದರೆ ನೋಡಿ, ಇಲ್ಲಿ ಕಟ್ಟಿಂಗ್ ಮಾಡಿದಿರೋದ್ರಿಂದ ಎಷ್ಟು ಚೆನ್ನಾಗಿ ಬ್ರಾಂಚಸ್ಗಳನ್ನು ಬರ್ತಾ ಇದೆ ನೋಡಿ ನೋಡಿ, ಎಷ್ಟೊಂದು ಬರ್ತಾಯಿದೆ ನೋಡಿ. ಈಗಾಗಲೇ ಒಂದು 15 ದಿವಸ ಹಿಂದೆ ಕಟ್ಟಿಂಗ್ ಮಾಡಿದ್ದಾರೆ ಅದು. ಈಗೆಲ್ಲ ಚಿಗುರೆಲ್ಲ ಚೆನ್ನಾಗಿ ಬರ್ತಾ ಇದೆ ನೋಡಿ ನೋಡಿ, ಎಷ್ಟೊಂದು ಚಿಗುರು ಚೆನ್ನಾಗಿ ಬರ್ತಾ ಇದೆ. ಈಗ ಇದೇ ಊರಲ್ಲಿ ನವೀನ್ ಅಂತ ಇದ್ದಾರೆ, ಅವರು ಸಹಿತ ತೈವಾನ್ ವೈಟ್ ನಾಟಿ ಮಾಡಿದ್ದಾರೆ. ಅವರು ತೋಟಕ್ಕೆ ಹೋಗೋಣ, ಇದೇ ವಿಡಿಯೋದಲ್ಲಿ ಅವರು ತೋಟ ತೋರಿಸ್ತೀನಿ. ಅವರು ಇಂಟರ್ ಕ್ರಾಪು ಮಾಡಿದ್ದಾರೆ, ಬನ್ನಿ ಅವ್ರ ತೋಟಕ್ಕೆ ಹೋಗೋಣ. ಈ ತೋಟ ಬಂದು ನವೀನ್ ಅವ್ರದ್ದು ನೋಡಿ, ಈಗ ನೋಡಿದ್ದಲ್ಲ ಅದು ಆ ತೋಟ ಅವ್ರ ಬೇರೆ ಅವ್ರದ್ದು ರೈತರದು, ಇದು ನವೀನ್ ಅವ್ರದ್ದು. ಇವರು ಇಂಟರ್ ಕ್ರಾಪ್ ಮಾಡಿದ್ದಾರೆ, ಇದರಲ್ಲಿ ಚಾವಂತಿಗೆ ಎಲ್ಲ ಹಾಕಿರೋದು, ವೈಟ್ ಚಾವಂತಿಗೆ ಹಾಕಿರೋದು ನೋಡಿ. ಇವರಷ್ಟೇ ಗಿಡದ ಗಿಡಕ್ಕೆ 6 ಅಡಿ ಸಾಲಿನ ಸಾಲಿಗೆ 9 ಅಡಿ ಮಾಡಿ 7 ಲೈನ್ನ ಇವರು ಚಾವಂತಿ ಗಿಡಗಳನ್ನ ಹಾಕ್ಕೊಂಡಿದ್ದಾರೆ ನೋಡಿ. ಇದರಲ್ಲಷ್ಟೇ ಗಿಡದ ಗಿಡಕ್ಕೆ 6 ಅಡಿ ಸಾಲಿನ ಸಾಲಿಗೆ 9 ಅಡಿ ಮಾಡಿದ್ದಾರೆ, ಚಾವಂತಿಗೆ 2 ಲೈನ್ ಮಾಡಿದ್ದಾರೆ. ಇದಕ್ಕೆ ಮುಂಚೆ ಮ್ಯಾರಿ ಗೋಲ್ಡ್ ಹಾಕಿದ್ರು, ತೆಗೆದು ಮತ್ತು ಇವಾಗ ಮಾಡಿದ್ರು ಮಾಡಿದ್ದಾರೆ. ಇದೇ ರೀತಿ ರೈತರು ಪೇರಲೆ ಮಾಡಿಕೊಂಡು ಅದ್ರ ಪಾಟಿಗೆ ಅದು ಬರ್ತದೆ, ಇದ್ರ ಪಾಟಿಗೆ ಇದು ಬರ್ತಾ ಇರ್ತದೆ. ಯಾವ್ದು ಬೇಕಾದ್ರೆ ನೀವು ಇಂಟರ್ ಕ್ರಾಪರ್ ಮಾಡ್ಕೋಬೋದು, ತೊಂದರೆ ಏನಿಲ್ಲ ನೋಡಿ. ಎಷ್ಟು ಚೆನ್ನಾಗಿ ಎಲ್ಲ ಕಟ್ಟಿಂಗ್ ಮಾಡಿದ್ರಿಂದ ಹೂವು ಪಿಂದೆಗಳೆಲ್ಲ ಸ್ಟಾರ್ಟ್ ಆಗಿದ್ದಾವೆ, ಒಳ್ಳೆ ಶೈನಿಂಗ್ ಆಗಿದೆ ಗಿಡ ನೋಡಿ ನೋಡಿ. ಇದು ನಾಟಿ ಮಾಡಿ 4.5 ತಿಂಗಳಾಗಿದೆ. ಈಗ ನಾಗರಾಜ್ ಅವ್ರು ನೋಡಿದ್ದೇವಲ್ಲ ಅದು, ಸಾರಿ ಅಲ್ಲ ಅದು ಮೊದಲು ನೋಡಿದ್ದೆವು ತೋಟ, ಅದು 4 ತಿಂಗಳು, ಇದು 4.5 ತಿಂಗಳಾಗಿದೆ ಅಷ್ಟೇ. ಅದಕ್ಕೆ ಇದೊಂದು 15-20 ದಿವಸ ಲೇಟ್ ಆಗಿದೆ ಅಷ್ಟೇ ತಾನೇ. ಹಾಂ ಇದು ಮುಂದಾಗಿದೆ ಅಲ್ಲ, ಅದು ಹಿಂದಾಗಿದೆ. ಇದೆಲ್ಲ ಬ್ರಾಂಚಸ್ ಚೆನ್ನಾಗಿ ಬಂದಿದ್ದಲ್ಲ, ಇದು ಹೂವು ಪಿಂದೆ ಎಲ್ಲ ಕಟಿಂಗ್ ಮಾಡಿ. ರೈತರಿಗೆ ಎಲ್ಲರಿಗೂ ಹೇಳೋದೊಂದೇ, 15 ದಿವಸಕ್ಕೊಂದ್ಸಲ ಆದರೂ ನೀವು ಕೆಮಿಕಲ್ ಮಾಡೋರಿದ್ದರೆ ಡಿ ಎ ಪಿ ಆದರೂ ಕೊಡ್ತಾ ಇರಿ, 30-39 ಆದರೂ ಡಿಪ್ ಮುಖಾಂತರ ಬಿಡ್ತಾ ಇರಿ, ಮೈಕ್ರೋ ನ್ಯೂಟ್ರಿಯನ್ಸು ಕೊಡ್ತಾ ಇರಿ, ಅವಾಗ ಗಿಡ ಅನ್ನೋದನ್ನು ಡೆವಲಪ್ಮೆಂಟ್ ಆಗುತ್ತೆ. ಯಾಕಂದರೆ ನಾವು ಒಂದು ದಿನಕ್ಕೆ 3 ಹೊತ್ತನ್ನ ಊಟ ಮಾಡ್ತೀವಿ, ಅದರಲ್ಲಿ 1 ಹೊತ್ತು ಊಟ ಮಾಡಿಲ್ಲ ಅಂತಂದ್ರೆ ನಮ್ಮ ಕಡೆ ತಡ್ಕೊಳಕ್ಕಾಗಲ್ಲ. ಗಿಡಗಳಿಗೂ ಅಷ್ಟೇ, 15 ದಿವಸಕ್ಕೊಂದ್ಸಲ ಏನು ಕೊಟ್ಟಿಲ್ಲ ಅಂದರೆ ಗಿಡಗಳು ಅಷ್ಟೇ ಡೆವಲಪ್ಮೆಂಟ್ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಗಿಡಗಳಿಗೆ ಅನ್ನೋದು ಯಾವತ್ತಾದರೂ ಒಂದ್ಸಲ ಗೊಬ್ಬರಗಳು ಕೊಡ್ತಾ ಇರಬೇಕು. ಈ ಕೊಡುಗೆ ಗೊಬ್ಬರ ಅನ್ನೋದನ್ನು 4 ತಿಂಗಳಿಗೊಂದ್ಸಲ ಕೊಡಬೇಕು. ಕೊಡುಗೆ ಗೊಬ್ಬರ ಜೊತೆಗೆ ಏನೇನು ಮಿಕ್ಸ್ ಮಾಡ್ಕೋಬೇಕು ಅಂತ ನಿಮಗೆ ಹೇಳ್ತೀನಿ ನೋಡಿ. ಈಗ ನೋಡಿದಾರಲ್ಲ ಆ ರೀತಿ ಈ ಗೊಬ್ಬರವನ್ನು ಮಿಕ್ಸ್ ಮಾಡಿಕೊಂಡು ಈ ಗಿಡದ ಥರ ಈ ರೀತಿ ಹಾಕಿರೋದ್ರಿಂದ ಎಲ್ಲ ಗಿಡಗಳನ್ನು ಡೆವಲಪ್ಮೆಂಟ್ ಆಗುತ್ತೆ. ಈ ನೆಮಟೋಡ್ಗಳು ಬಂದಿದ್ದಾವೆ ಇಲ್ಲ ಅಂತ ಒಂದು ಸ್ವಲ್ಪ ಚೆಕ್ ಮಾಡೋಣ. ನೋಡ್ತಾ ಇದ್ದೆ ಯಾವುದೇ ರೀತಿ ನೆಮಟೋಡ್ಗಳು ಕಾಣಿಸ್ತಾ ಇಲ್ಲ, ಆದರೆ ಒಂದು ಸ್ವಲ್ಪ ಚೆಕ್ ಮಾಡಿದ್ರೆ ಒಳ್ಳೆಯದು.
ಸ್ವಲ್ಪ ಕ್ಲೀನ್ ಮಾಡ್ಕೊ ಮುಂದೆ. ಹ್ಞೂ ಬಂದಿದ್ದಾವ. ಹ್ಞೂ ಆಯ್ತಾ ಬೇಗ. ಹ್ಞೂ ಯಾವುದೇ ರೀತಿ ನಮ್ಮ ತೋಡಿಲ್ಲ, ಫುಲ್ ವೈಟ್ ಕಲರ್ ಇದ್ದಾವೆ. ಒಂಚೂರು ತೋಡಿ ನೋಡೋಣ. ಈ ಬೇರ್ ಅನ್ನೋದನ್ನ ಯಾವುದೇ ರೀತಿ ಬೇರು ಗಂಟು ರೋಗ ಅನ್ನೋದಿಲ್ಲ ನೋಡಿ. ಈ ಕಸಿ ಕಟ್ಟಿರೋ ಗಿಡ ತೈವಾನ್ ವೈಟ್ಗೆ ಯಾವುದೇ ರೀತಿ ನೆಮಟೋಡ್ಗಳು ಜಾಸ್ತಿ ಬರೋಲ್ಲ. ಈ ತೈವಾನ್ ಪಿಂಕ್ ಆದರೆ ನೆಮಟೋಡ್ ಸಮಸ್ಯೆಗಳು ಜಾಸ್ತಿ ಬರೋದು. ಇದಕ್ಕೆ ಯಾವುದೇ ರೀತಿ ನೆಮಟೋಡ್ಗಳು ಜಾಸ್ತಿ ಬರೋದಿಲ್ಲ. ಗಿಡ ನೋಡಿದ್ರೆ ಗೊತ್ತಾಗುತ್ತೆ ಆಟೋಮೆಟಿಕ್ಕು. ಆದರೂ ಒಂದ್ಸಲ ಚೆಕ್ ಮಾಡಿದ್ದೀವಿ ನಾವು, ಎಲ್ಲ ಹೆಲ್ದಿ ಆಗಿದೆ ಗಿಡಗಳೆಲ್ಲಾನು. ಈ ಅಂಜೂರು ಚೆನ್ನಾಗಿದೆ, ಇದು ಎರಡು ಗಿಡ ಕೊಟ್ಟಿದ್ನಲ್ಲ ಚೆನ್ನಾಗಿದೆ. ಇದು ಬಂದು ಇದು ನಾಟಿ ಬರ್ತದೆ ಅಂಜೂರು, ಇದು ಹೈಬ್ರಿಡ್ ಸರಿ ಬರಲ್ಲ ಅದು. ಇದು ಚೆನ್ನಾಗಿ ಬರ್ತದೆ ಇನ್ನು ನೋಡಿ. ಇನ್ನೂ ಒಂದು 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 ತಿಂಗಳಿಗೆಲ್ಲ ಕಾಯಿ ಶುರು ಆಗುತ್ತದೆ. ಬಂದಿದೆಯಾ ಒಂದು? ಬಂದಿದೆಯಾ? ಹಾಂ ಬಂದಿದ್ದಲ್ಲ, ಅದೇ ಒಂದು ತಿಂಗಳಿಗೆ ಇನ್ನೂ ಸ್ಟಾರ್ಟ್ ಆಗತ್ತೆ. ಇದು ಚಿಕ್ಕದಾಗಿದೆ ಕಾಯಿ, ಇದು ಬರ್ತದೆ. ದಪ್ಪ ಆಗಿತ್ತಾನೆ? ಹಾಂ ಬರ್ತದೆ ಬರ್ತದೆ. ಈಗ ನೋಡಿದಾರಲ್ಲ ರೈತ ಬಾಂಧವರೇ, ನೋಡಿ ತೈವಾನ್ ವೈಟ್ ಪ್ಲಾಂಟೇಷನ್ ಮಾಡೋದು ದೊಡ್ಡ ಸಮಸ್ಯೆ ಏನಲ್ಲ. ಯಾಕಂದರೆ ಕಾಯಿಗಳು ಉಳಿಸ್ಕೊಳೋದು ದೊಡ್ಡ ಸಮಸ್ಯೆ ಆಗಿದೆ ಇವಾಗ. ಯಾಕಂದರೆ ಈಗ ಕಳೆದ 2 ವರ್ಷದಿಂದ ಸಿಕ್ಕಾಪಟ್ಟೆ ಮಳೆ ಜಾಸ್ತಿ ಆಗಿದೆ. ಎಲ್ಲ ಕಡೆ ಹೆವಿ ರೈನ್ಸು, ಮಳೆ ಜಾಸ್ತಿ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಈ ಊಜಿ ರೋಗ ಮತ್ತು ಚುಕ್ಕಿ ರೋಗ, ಈ ಸುಳಿ ರೋಗ ಅನ್ನೋದನ್ನ ಜಾಸ್ತಿ ಆಗಿ ಕಸ ಹುಳ್ಳೆಲ್ಲ ಜಾಸ್ತಿ ಬೆಳ್ಕೊಂಡು ಕಾಯಿಗಳು ತುಂಬ ಡ್ಯಾಮೇಜ್ ಆಗ್ತಾಯಿದೆ. ಅದಕ್ಕೋಸ್ಕರ ತೈವಾನ್ ವೈಟು ತೈವಾನ್ ಪಿಂಕ್ ಮಾಡೋರು ಮಾತ್ರ ಪಕ್ಕ ನೀವು ಈ ಹಣ್ಣುಗೂ ಮತ್ತು ಬ್ಯಾಗಿಂಗ್ ಪ್ಯಾಕಿಂಗ್ ಮಾಡಿಕೊಟ್ರೆ ಮಾತ್ರ ಈಗ ಹಣ್ಣುಗಳನ್ನ ಉಳಿಸ್ಕೊತೀರ ನೀವು. ಇಲ್ಲಾಂದರೆ ತುಂಬ ಡ್ಯಾಮೇಜ್ ಆಗುತ್ತೆ. ಈಗ ಪ್ರತಿಯೊಂದು ಕಡೆಯೂ ಜಾಸ್ತಿ ಮಳೆ ಆಗಿ ಕೆಲವೊಂದು ಕಡೆ ಮರಗಳೇ ಎಲ್ಲ ನೀರಲ್ಲಿ ಇದಾಗಿ ಮತ್ತು ಗಿಡಗಳು ಡ್ಯಾಮೇಜ್ ಆಗಿದ್ದಾವೆ, ಹಣ್ಣುಗಳು ಡ್ಯಾಮೇಜ್ ಆಗಿದ್ದಾವೆ. ಈ ಥರ ಬ್ಯಾಗಿಂಗ್ ಮಾಡಿಕೊಂಡ್ರೆ ನಿಮಗೆ ಯಾವುದೇ ರೀತಿ ಹಣ್ಣುಗಳು ಡ್ಯಾಮೇಜ್ ಆಗೋದು ಚಾನ್ಸ್ ಇರಲ್ಲ. ಯಾಕಂದರೆ ಈಗ ಸದ್ಯಕ್ಕೆ ಮಾರ್ಕೆಟಲ್ಲಿ ನಡೀತಾ ಇದೆ 50-60 ರೂಪಾಯಿ. ಈ ತುಂಬ ಜನ ಹೇಳ್ತಾರೆ 40-30 ಲಕ್ಷ ಬರ್ತದಂತ. ನನ್ನ ಪ್ರಕಾರ 6-7-8 ಲಕ್ಷ ಬಂದರೆ ಸಾಕು ಒಂದು ಎಕರೆಗೆ. ಅಷ್ಟಕ್ಕಿಂತ ಜಾಸ್ತಿ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಕವರ್ಗಳನ್ನ ಸ್ವಲ್ಪ ನೀಟಾಗಿ ಪ್ಯಾಕಿಂಗ್ ಮಾಡಿಕೊಂಡು ಗಿಡಗಳನ್ನ ನೀಟಾಗಿ ಇಟ್ಕೊಂಡು ಗೊಬ್ಬರವನ್ನು ನೀಟಾಗಿ ಕೊಟ್ಟು ಮೇಂಟೆನೆನ್ಸ್ ಮಾಡಿದ್ರೆ ಒಳ್ಳೆ ನೀವು ಆದಾಯ ತಗೋಬೋದು. ಇದರಲ್ಲಿ 1 ಎಕರೆ ಕನಿಷ್ಠ 3-4 ಲಕ್ಷ ಬಂದರೆ ಸಾಕು. 40 ಲಕ್ಷ ಏನು ಬೇಕಾಗಿಲ್ಲ ನಮಗೆ. ಅಟ್ಲೀಸ್ಟ್ 4-5 ಲಕ್ಷ ಲೇಬರ್ಗೆ ಹೋಗಿ, ನಮ್ಮ ಖರ್ಚಿಗೆಲ್ಲ ಹೋಗಿ, ಕವರ್ ಪ್ಯಾಕಿಂಗೆಲ್ಲ ಹೋಗಿ 2-3 ಲಕ್ಷ ಬಂದರೆ ಸಾಕು ವರ್ಷಕ್ಕೆ 1 ಎಕರೆದಿಂದ. ಅದಕ್ಕಿಂತ ಜಾಸ್ತಿ ಏನು ಬೇಕಾಗಿಲ್ಲ ನಮಗೆ. ಯಾಕಂದರೆ ನೋಡಿ, ನಾನು ನಿಮಗೆ ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ ಇದೇ ವಿಡಿಯೋದಲ್ಲಿ. ಈ ಇದೇ ವರ್ಷ ತುಂಬ ರೈತರು ಲಾಸ್ ಆಗಿದ್ದಾರೆ. ಊಜಿ ರೋಗದಿಂದ ಭಾಳಷ್ಟು ಹಣ್ಣುಗಳನ್ನ ವೇಸ್ಟ್ ಮಾಡಿಕೊಂಡಿದ್ದಾರೆ. ಎಷ್ಟೇ ಊಜಿಗೆ ಕಂಟ್ರೋಲ್ ಮಾಡಿಕೋಗಿ ಸೋಲಾರ್ ಟ್ಯಾಪ್ನ ಫಿಕ್ಸ್ ಮಾಡಿದ್ದಾರೆ, ಊಜಿ ಬುಟ್ಟೆಗಳನ್ನ ಹಾಕಿದ್ದಾರೆ, ಯಾವುದೇ ಹಾಕಿದ್ರೂ ಸಹಿತ ಈ ಮಳೆ ಜಾಸ್ತಿ ಆಗಿ ಈ ಊಜಿ ರೋಗ ಅನ್ನೋದನ್ನು ಭಾಳ ರೈತರನ್ನ ತುಂಬ ಲಾಸ್ ಮಾಡಿದೆ. ಯಾಕಂದರೆ ಎಷ್ಟೇ ಮಾಡಿದ್ರು ನಾವು ಎಷ್ಟೇ ಸಿಂಪರಣೆ ಮಾಡಿದ್ದೀವಿ ಸರ್ ಔಷಧಿಗಳು, ನೀವು ಹೇಳ್ದಂಗೆ ಊಜಿ ಬುಟ್ಟೆಗಳನ್ನ ಕಟ್ಟಿದ್ದೀವಿ, ಸೋಲಾರ್ ಟ್ಯಾಪ್ಸನ್ನು ಫಿಕ್ಸ್ ಮಾಡಿದ್ದೀವಿ ನಾವು, ಯಾವುದ್ರೆ ಮೊದಲು ಇದನ್ನ ಕಂಟ್ರೋಲ್ ಮಾಡಿಕ್ಕೆ ಆಗಿಲ್ಲ ಅಂತ ತುಂಬ ಜನ ನನಗೆ ಫೋನ್ ಮಾಡಿ ಹೇಳಿದ್ದಾರೆ. ಇನ್ನೊಂದು, ರೈತರಿಗೆ ತುಂಬಾ ಬೇಜಾರಾಗಿದೆ. ಯಾಕಂದರೆ ವರ್ಷಗಟ್ಟಲೆ ಇದನ್ನು ಬೆಳೆಸಿ ಮತ್ತು ಅದೇ ರೀತಿ ಇದನ್ನ ಚೆನ್ನಾಗಿ ಕಾಪಾಡಿದ್ದಾರೆ ಪಾಪ ಅವರು ತುಂಬ ಜನ ರೈತರು. ಆದರೂ ಸಹಿತ ಈ ಊಜಿ ರೋಗ ಅನ್ನೋದನ್ನು ನಾವೇನು ಮಾಡೋಕ್ಕಾಗಲ್ಲ. ಯಾಕಂದರೆ ದೇವರು ಇದು ಎಲ್ಲ ದೇವ್ರು ಮಾಡ್ತಾ ಇರೋದೆಲ್ಲ ಇದೆಲ್ಲನೂ ನೋಡಿ. ಎಷ್ಟು ಇದು ಮಾಡಿದ್ರು ತುಂಬ ಊಜಿಗೆ ಊಜಿ ಬಂದು ಕಾಯೆಲ್ಲ ವೇಸ್ಟ್ ಆಗಿದೆ. ಸಾಕಷ್ಟು ನಾವು ಏನೇನೋ ಪ್ರಯತ್ನ ಪಟ್ಟಿದ್ದು ಕವರ್ ಕಟ್ಟಿರೋದು ಮಾತ್ರ ಚೆನ್ನಾಗಿ ವರ್ಕ್ ಆಗಿದೆ. ನಿಮಗೆ ಅದನ್ನ ನೆಟ್ ಗಿಟ್ಟಕ್ಕೆ ಹಾಕೋಕ್ಕಾಗಿಲ್ಲ ಅಂತಂದರೂ ಸಾಧಾರಣವಾಗಿ ಕವರ್ ಕಟ್ಟೋಕ್ಕೆ ಒಂದು ವೀಡಿಯೋಗಳು ಮಾಡಿದ್ದೀನಿ. ಆ ವೀಡಿಯೋಗಳು ನೋಡಿ ನಾರ್ಮಲ್ ಕವರ್ ಆದರೂ ಕಟ್ಕೊಂಡು ಕಾಯಿಗಳನ್ನ ಉಳಿಸ್ಕೊಳ್ಳಿ. ಯಾಕಂದರೆ ಈ 2 ವರ್ಷದಲ್ಲೇ ಮಾತ್ರ ಈ ಥರ ಮಳೆ ಬಂದಿರೋದು. ಯಾಕಂದರೆ ನಾವು ಈಗ 8-9-10 ವರ್ಷದಿಂದ ಮಾಡ್ತಾ ಇದ್ದೇವಲ್ಲ, ಯಾವಾಗಲೂ ಈ ಥರ ಊಜಿ ಜಾಸ್ತಿ ಕಾಯಿಗಳನ್ನ ಒಡೆದಿರೋದು ಯಾವತ್ತೂ ನಾವು ಲೈಫಲ್ಲಿ ನೋಡಿಲ್ಲ. ಇದೇ 2 ವರ್ಷದಿಂದ ನಾವು ನೋಡ್ತಾ ಇದ್ದೀವಿ. ಪ್ರತಿಯೊಂದು ಕಡೆಯೂ ಜಾಸ್ತಿ ಹಣ್ಣುಗಳು ಡ್ಯಾಮೇಜ್ ಆಗಿ 2 ಟನ್ನುಗಟ್ಟಲೆ ಬಿಸಾಕಿದ್ದಾರೆ. ನೋಡಿದ್ರೆ ಅದನ್ನು ಸ್ವಲ್ಪ ಬೇಜಾರಾಗತ್ತೆ. ಯಾಕಂದರೆ ತುಂಬ ಜನ ಎಲ್ಲ ಮಾಡಿದ್ದಾರೆ. ಯಾಕಂದರೆ ಸೋಲಾರ್ ಟ್ಯಾಪ್ಸನ್ನು ಫಿಕ್ಸ್ ಮಾಡಿದ್ದಾರೆ ಮತ್ತು ಇದನ್ನು ಪ್ರತಿಯೊಂದು ಕಡೆ ಮಾಡಿದ್ದಾರೆ ಬಿಡಿ, ಅದೇನಿಲ್ಲ ಅನ್ನೋಂಗಿಲ್ಲ.
ಆದರೂ ಸಹಿತ ಏನು ಮಾಡೋಣ ಹೇಳಿ, ದೇವರು ಮಾಡಿರೋದಕ್ಕೆ ಯಾರು ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಈ ಏನೇ ಔಷಧಗಳು ಸಿಂಪಡಣೆ ಮಾಡು, ಏನೇ ಮಾಡೋಕ್ಕೆ ಹೋದರೂ ಹೆವಿ ಜಾಸ್ತಿ ಮಳೆ ಬಂದು ಈ ಥರ ಆಗಿದೆ. ಅದಕ್ಕೋಸ್ಕರ ರೈತ ಬಾಂಧವರೇ, ನಿಮಗೆ ಮಳೆ ಬಂದರೂ ಮಳೆ ಬಂದಿಲ್ಲ ಅಂತಂದರೂ ಸ್ವಲ್ಪ ನಿಮ್ಮ ಜಮೀನಲ್ಲಿ ಊಜಿಗೆ ರೋಗಕ್ಕೆ ಸ್ವಲ್ಪ ಕಂಟ್ರೋಲ್ ಆಗಿ ಒಂದು ಎಕರೆಗೆ ಒಂದು 10 ಬುಟ್ಟಿ ಆದರೂ ಇಡಬೇಕು ನೀವು, ಇಲ್ಲಾಂದರೆ ಒಂದು ಸೋಲಾರ್ ಟ್ಯಾಪ್ ಆದರೂ ನೀವು ಫಿಕ್ಸ್ ಮಾಡಿಕೊಂಡ್ರೆ ಒಳ್ಳೆಯದಾಗತ್ತೆ. ಯಾಕಂದರೆ ಈ ಬಿಸಿಲು ಜಾಸ್ತಿ ಬಂದರೆ ಈ ಉಜಿ ರೋಗ ಅನ್ನೋದು ಕಂಟ್ರೋಲ್ ಮಾಡ್ಕೋಬೋದು. ಯಾಕಂದರೆ ಮಳೆ ಜಾಸ್ತಿ ಬಂದು ಈ ಕಸವನ್ನು ಜಾಸ್ತಿ ಬೆಳೆದು ಈ ಹುಳುಗಳು ಜಾಸ್ತಿ ಬೆಳೆದು ಈ ಮಳೆ ಎಷ್ಟೇ ನಾವು ಎಷ್ಟೇ ಸಿಂಪಡಣೆ ಮಾಡಿದ್ರು ಮಳೆ ಬಂದುಬಿಡ್ತದೆ. ಈ ಕಳೆ ಅನ್ನೋದು ಜಾಸ್ತಿ ಬೆಳ್ಕೊಂಡು ಈ ಹೊಸ ಹೊಸ ಥರದ ಹುಳುಗಳೆಲ್ಲ ಉತ್ಪತ್ತಿಯಾಗಿ ಹಣ್ಣುಗಳ ಮೇಲೆ ಡ್ಯಾಮೇಜ್ ಆಗಿದ್ದಾವೆ. ನಾವು ಎಷ್ಟೇ ಸಿಂಪಡಣೆ ಮಾಡಿದ್ರೂ ಅದು ವೇಸ್ಟ್ ಆಗಿದೆ. ಬಿಸಿಲು ಅನ್ನೋದನ್ನು ಸ್ವಲ್ಪ ಜಾಸ್ತಿ ಬಂತು, ವಾತಾವರಣ ಸ್ವಲ್ಪ ಚೇಂಜಸ್ ಆದರೆ ಈ ರೀತಿ ಹುಳುಗಳು ಅನ್ನೋದು ಜಾಸ್ತಿ ಬರೋದಿಲ್ಲ. ಯಾರು ನೀವು ಬೇಜಾರು ಮಾಡ್ಕೊಂಡು ಹೋಗಬೇಡಿ. ಯಾಕಂದರೆ ಈ ವರ್ಷ ಇಲ್ಲದ ಮುಂದಿನ ವರ್ಷ ಫಲ ಸಿಗತ್ತೆ. ದೇವ್ರು ರೈತರಿಗೆಲ್ಲರೂ ಒಳ್ಳೇದು ಮಾಡಬೇಕು, ಎಲ್ಲರಿಗೂ ಒಳ್ಳೇದು ಮಾಡಬೇಕು ಅಂತ ನಾವು ದೇವ್ರನ್ನ ಬೇಡ್ಕೊತೀವಿ. ಎಲ್ಲರೂ ನೀವು ನಗು ನಗುತ್ತಾ ನಿಮ್ಮ ಕೆಲಸವನ್ನು ಮುಂದುವರಿಸ್ತಾ ಇದ್ರೇ ಮಾತ್ರ ಚೆನ್ನಾಗಿರ್ತದೆ. ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಕೋಬೇಡಿ. ನೀವು ಒಂದಲ್ಲ ಒಂದಿನ ಕೈಗೆ ಸಿಗತ್ತೆ ದುಡ್ಡು ಅನ್ನೋದನ್ನು. ಭೂಮಿ ತಾಯಿನ ಮಾತ್ರ ಮರೆಕೋಬೇಡಿ. ನೀವು ಭೂಮಿ ತಾಯಿನ ಮಾತ್ರ ಬಿಡಕ್ಕೋಬೇಡಿ. ದಯವಿಟ್ಟು ಎಲ್ಲರೂ ನಗು ನಗ್ತಾ ನೀವು ನಿಮ್ಮ ಕೆಲಸಗಳನ್ನ ಮಾಡಿಕೊಂಡ್ರೆ ಒಳ್ಳೆಯದಾಗತ್ತೆ. ಎಲ್ಲರಿಗೂ ನಮಸ್ಕಾರ. ಇನ್ಮೇಲೆ ರೈತರಿಗೆ ಈ ರೀತಿ ಆಗಬಾರ್ದು ಅಂತ ನಾವು ದೇವರನ್ನ ಬೇಡ್ಕೊತೀವಿ. ಇಷ್ಟೊಂದು ಜಾಸ್ತಿ ಮಳೆ ಬಂದು ರೈತರೆಲ್ಲ ತುಂಬ ಲಾಸ್ ಆಗಿದ್ದಾರೆ. ಇನ್ಮೇಲೆ ಈ ಥರ ಆಗಬಾರ್ದು. 2022 ಚೆನ್ನಾಗಿರಬೇಕು ಅಂತ ನಾವು ದೇವರನ್ನ ಪ್ರಾರ್ಥಿಸ್ತೀವಿ. ಎಲ್ಲರಿಗೂ ನಮಸ್ಕಾರ.